ಯಶ್ ಗುರಿ ಅವರು ಮಾತಾಡುವ ದಾಟಿಯಲ್ಲೇ ಅವ್ರದ್ದೊಂದು ಏನು ಕಾಣ್ತಾ ಇತ್ತು, ಇವತ್ತೇನು ಕೆ ಜಿ ಎಫ್ ಟು ರೀಚ್ ಆಗಿದೆಯಲ್ಲ, ವರ್ಲ್ಡ್ ವೈಡ್ ನ್ಯಾಷನಲ್ ಸ್ಟಾರ್, ವರ್ಲ್ಡ್ ಸ್ಟಾರ್ ಆಗಿ ಏನು ನಿಂತಿದಾರಲ್ಲ ಇವತ್ತು, ಆ ಗುರಿ ಅವತ್ತೇ ಇತ್ತು. ನಾನು ಹೇಳಿದ್ನಲ್ಲ, ಒಂದು ಮೊದಲನೇ ದಿನ ಭೇಟಿ ಮಾಡಿ ಸರಿ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇಡೀ ಸೆಟ್ಗೆ ಊಟ ಹಾಕಿಸ್ತಾರೆ ಅಂದರೆ ಆ ಮನುಷ್ಯನ ಅನ್ನದಾನ ಅನ್ನೋದು, ಧಾರಾಳತನ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಮನುಷ್ಯ ತುಂಬ ಸಾಫ್ಟ್ ಬಟ್ ಮಾತು ತುಂಬ ಹಾರ್ಡ್. ಅಲ್ಲೇ ನೋಡ್ತಾ ಇದ್ದೆ ಅವ್ರ ಆ್ಯಟಿಟ್ಯೂಡ್ನ, ಮಜಾ ಮಾಡ್ತಿದ್ದೀವಿ ನಾವು. ನನ್ನ ಸಖತ್ ಖುಷಿಯಾಗಿ ಐ ಸುಮ್ಮನೆ ಹೇಳ್ಬೋದ ನಡಿ ಅನ್ನೋದು, ಆ್ಯಟಿಟ್ಯೂಡೇ ಖುಷಿಯಾಗೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಯಶ್, ಯಶ್ ಅವ್ರನ್ನ ರಂಗಭೂಮಿಯಲ್ಲಿ ಇದ್ದಾಗ ಭೇಟಿ ಮಾಡಿದ್ದೆ. ಅವರು ಥಿಯೇಟರ್ ಅಲ್ಲಿ ಇದ್ರು, ನಾನು ಥಿಯೇಟರ್ ಅಲ್ಲಿ ಇದ್ದೆ. ಬಟ್ ಅವಾಗ ಹಾಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ ಆಗಿದ್ವಿ, ಅಂದ್ರೆ ಶೋಗಳಿಗೆ ಬಂದಾಗ ಅಲ್ಲಿ ಇಲ್ಲಿ ಸಿಕ್ಕಿದ್ದಷ್ಟೇ. ಬಿಟ್ರೆ ಅವ್ರು ಬೆನಕಾಗಿ ಕೆಲಸ ಮಾಡ್ತಿದ್ರು, ನಾನು ಹವ್ಯಾಸಿ ರಂಗಭೂಮಿ ಆಗಿರ್ತಿದ್ರಿಂದ ನಾನು ಮೂರ್ನಾಲ್ಕು ತಂಡದ ಜೊತೆ ಕೆಲಸ ಮಾಡ್ತಿದ್ದೆ. ಅವಾಗ ನನ್ನ ತಂಡದಲ್ಲೂ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ಭೇಟಿ ಮಾಡಿದ ನೆನಪು. ಅದಾದ್ಮೇಲೆ ನಾನು ಡೈರೆಕ್ಟಾಗಿ ಭೇಟಿ ಮಾಡಿದ್ದೆ ಕೆ ಜಿ ಎಫ್ ಆದ್ಮೇಲೆ. ಅಲ್ಲಿವರೆಗೂ ಮಧ್ಯದಲ್ಲಿ ಎಲ್ಲೂ ನಮ್ಮ ಭೇಟಿಗಳಾಗಿರಲಿಲ್ಲ. ಸೊ ಕೆ ಜಿ ಎಫ್ ಆದ್ಮೇಲೆ, ಇಲ್ಲ ಕೆ ಜಿ ಎಫ್ ಅಲ್ಲಿ ನಾನು ಇರಲಿಲ್ಲ, ಕೆ ಜಿ ಎಫ್ ಅಲ್ಲಿ ಇಲ್ಲ. ಕೆ ಜಿ ಎಫ್ ಮುಗಿದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ನಾನು ರಿಷಬ್ ಹೋಗಿ ನಮ್ದು ಯಾವುದೋ ಒಂದು ಸಿನಿಮಾದು ಏನೋ ತೋರ್ಸೋಕ್ಕೇನಕ್ಕೋ ಹೋಗಿದ್ವಿ, ಸಾಂಗ್ ಏನೋ ತೋರ್ಸೋದಕ್ಕೇನಕ್ಕೋ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಅಗೇನ್ ಅವರು ಅಷ್ಟೇ. ಆ್ಯಂಡ್ ಯಶಲ್ ನನಗೆ ತುಂಬ ಇಷ್ಟ ಆಗಿದ್ದು ಏನಂದರೆ ಗುರಿ. ಗುರಿ ಅವರು ಮಾತಾಡುವ ದಾಟಿಯಲ್ಲೇ ಅವ್ರದ್ದೊಂದು ಏನು ಕಾಣ್ತಾ ಇತ್ತು, ಇವತ್ತೇನು ಕೆ ಜಿ ಎಫ್ ಟು ರೀಚ್ ಆಗಿದೆಯಲ್ಲ, ವರ್ಲ್ಡ್ ವೈಡ್ ನ್ಯಾಷನಲ್ ಸ್ಟಾರ್, ವರ್ಲ್ಡ್ ಸ್ಟಾರ್ ಆಗಿ ಏನು ನಿಂತಿದಾರಲ್ಲ ಇವತ್ತು, ಆ ಗುರಿ ಅವತ್ತೇ ಇತ್ತು. ಮಾತಲ್ಲೇ ಇತ್ತು ಅಂದರೆ ಹಿ ವಾಸ್ ಸೇಯಿಂಗ್, ಇದೆಲ್ಲ ಅಲ್ಲ ಸರ್ ಅಲ್ಲೇ ಅಲ್ಲಿ, ಇದೆಲ್ಲ ಅಲ್ಲ ಸರ್ ಅಲ್ಲಿ ಅಲ್ಲಿ ಅಲ್ಲಿ, ಡೆಫಿನೆಟ್ ಅಂದರೆ ಇದು ಯಾವುದು ಅಲ್ಲ, ಇಲ್ಲಿ ಏನು ನಡೀತಿದೆಯಲ್ಲ, ಇದಕ್ಕೆಲ್ಲ ನನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ರು ಅವರು. ಹೌದು, ಇಲ್ಲೆಲ್ಲ ಏನು ನಡೀತಾ ಇದೆ, ಇದೆಲ್ಲ ನಾವು ಕನ್ನಡನ ಅಲ್ಲೆಲ್ಲ, ನೀವುಗಳು ಹೋಗ್ತಾ ಇದ್ದೀರಲ್ಲ ಈ ಹಾದಿಲಿ, ನಮಗೆ ಲಿಟ್ರಲಿ ಹೇಳಿದ್ರು ಅವ್ರು, ನೀವುಗಳು ಹೋಗ್ತಾ ಇದ್ರಲ್ಲ ಈ ಹಾದಿ ಕರೆಕ್ಟ್ ಆಗಿದೆ, ಗೋಲ್ ಶುಡ್ ಬಿ ಬಿಗ್, ಅದನ್ನ ಡ್ರೀಮ್ ಮಾಡೋಣ ಅಂತ. ಸೊ ಆ ಡ್ರೀಮ್ ಅವ್ರಿಗೆ ಅವತ್ತಿಂದಾನೆ ಇತ್ತು. ಅಂಡ್ ಹಿ ಹ್ಯಾಸ್ ಡನ್ ಇಟ್, ಖಂಡಿತ ಹೌದು. ಅಂದ್ರೆ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಹೇಳ್ತಾರೆ, ಅಚೀವ್ ಮಾಡೋಕ್ಕಿಂತ ಮುಂಚೆನೆ ಅನ್ಕೊಂಡ್ಬಿಡ್ತೀವಿ ಅದು ನಮ್ಮ ಕೈಲಿ ಆಗಲ್ಲ ಅಂತ. ಬಟ್ ಅದೇ ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಬಂದು ತನ್ನ ಗುರಿನ ದೊಡ್ಡದಾಗಿ ಇಟ್ಕೊಂಡ್ರೆ ಮುಟ್ಟಕ್ ಸಾಧ್ಯ ಅಂತ ತೋರಿಸಿರೋರು ಯಶ್. ಸೊ ಪ್ರೌಡ್, 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 ವೆರಿ ಮಚ್ ಪ್ರೌಡ್. ಸೂಪರ್ ಸರ್. ಸೊ ಸಾಕಷ್ಟು ನಟರ ಬಗ್ಗೆ ಕೂಡ ತಿಳ್ಕೊಂಡಿರೋದ್ರ ಬಗ್ಗೆ ಹೇಳಿದ್ರಿ ನೀವು, ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಐ ಥಿಂಕ್ ಖುಷಿ ಆಗುತ್ತೆ ಒಬ್ಬ ನಟ ಮತ್ತೊಬ್ಬ ನಟನನ್ನ ಸೊ ಈ ತರ ಹೇಳೋದು ಅಲ್ಲ, ಆಬ್ವಿಯಸ್ಲಿ ಅಲ್ವಾ. ಅಂದ್ರೆ ಅವರ ನಟನೆಯ ಜೊತೆಯಲ್ಲಿ ಅವರ ವ್ಯಕ್ತಿತ್ವವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಟರಾಗಿ ಅವ್ರು ಯಾರನ್ನೂ ನಾನೇನು ಹೊಗಳಬೇಕಾಗಿಲ್ಲ, ಯಾಕಂದ್ರೆ ಅವರು ಪ್ರೂವ್ ಮಾಡಿರೋದಕ್ಕೋಸ್ಕರ ಇಲ್ಲಿದ್ದಾರೆ. ಡಿವಾಸು, ಸುದೀಪ್ ಸರು, ಯಶ್ ಸರು ಅಲ್ವಾ, ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಇವರೆಲ್ಲ ಅಚೀವ್ ಮಾಡಿರೋದಕ್ಕೋಸ್ಕರನೇ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗಿಲ್ಲ, ಆದರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಿದೆಯಲ್ಲ. ಸೊ ಅದನ್ನ ಜನರಿಗೆ ಹೇಳ್ಬೇಕು. ಆ್ಯಕ್ಚುಲಿ ಜನರಿಗೆ ಹೊರಗಡೆ ನಾನು ಅವ್ರನ್ನೆಲ್ಲ ಮೀಟ್ ಮಾಡೋ ತನಕ ನನಗೂ ಬರೀ ಊಹಾಪೋಹಗಳೇ ಕೇಳ್ತಾ ಇತ್ತು, ಡಿ ಬಾಸ್ ಅಂದರೆ ಹಂಗಂತೆ ಅಂತ. ಡಿ ಬಾಸ್ ಅಂದರೆ ನಿಮಗೆ ಲೋಕಲಲ್ಲಿ ಲೋಕಲ್ ಅವರು ಅಷ್ಟು ಹತ್ತಿರ ಆಗ್ಬಿಡ್ತಾರೆ. ಆ್ಯಂಡ್ ಅಷ್ಟು ಪೇಷನ್ಸಲ್ಲಿ ಅಷ್ಟು ಎಷ್ಟು ನೀಟಾಗಿ ಸರ್ವ್ ಮಾಡ್ತಾರೆ ಅಂದರೆ ನೀವು ದಪ್ಪ ಆಗ್ಬೇಕಲ್ವಾ ನೆಕ್ಸ್ಟ್ ಪಿಕ್ಚರ್ಗೆ, ತಿನ್ನಿ ತಿನ್ನಿ ಇನ್ನೊಂದು ಪೀಸ್ ತೊಗೊಂಬಂದು ಹಾಕೋ ಇವ್ರಿಗೆ ಅಂತ, ಅಷ್ಟು ಪ್ರೀತಿ. ಆ್ಯಂಡ್ ಹೊರಗಡೆಯಿಂದ ನೋಡಿದಾಗ ಎಲ್ಲರೂ ಏನಂತಾರೆ, ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಮೀಡಿಯಾದಲ್ಲಿ ಅದು ಬಂತಂತೆ, ಇದು ಬಂತಂತೆ. ಓಕೆ, ಎಲ್ಲರ ಪರ್ಸ್ನಲ್ ಲೈಫಲ್ಲೂ ಒಂದಿಷ್ಟು ಇಶ್ಯೂಗಳಿರುತ್ತೆ, ಯಾರಿಗಿಲ್ಲ, ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಮನುಷ್ಯರಂದ ಮೇಲೆ ಎಲ್ರಿಗೂ ಇರುತ್ತೆ. ಮನುಷ್ಯ ಅದನ್ನು ತಪ್ಪು ಮಾಡೇ ಮಾಡ್ತಾನೆ, ಸರಿ ಮಾಡೇ ಮಾಡ್ತಾನೆ. ಬಟ್ ಎಲ್ಲವನ್ನು ಎತ್ತಿ ಹಿಡಿಯೋ ರೀತಿಗಳು ಬೇರೆ ಬೇರೆ ಇರುತ್ತೆ. ಆ ಮನುಷ್ಯ ನಾನು ಹೇಳಿದ್ನಲ್ಲ, ಒಂದು ಮೊದಲನೇ ದಿನ ಭೇಟಿ ಮಾಡಿ ಸರಿ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇಡೀ ಸೆಟ್ಗೆ ಊಟ ಹಾಕಿಸ್ತಾರೆ ಅಂದರೆ ಆ ಮನುಷ್ಯನ ಅನ್ನದಾನ ಅನ್ನೋದು, ಧಾರಾಳತನ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ. ಹೌದು, ಕೊಡುಗೈ. ಎಕ್ಸಾಕ್ಟ್ಲಿ, ಅವ್ರು ಹೇಳಿದ್ರಲ್ಲ ಯಾವುದೋ ಒಂದು, ಅಲ್ಲ ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ನನಗೆ ಸಕ್ಕತ್ ನಗು ಬಂದ್ಬಿಡಿತ್ತು ಅಂದರೆ ಐ ಹ್ಯಾಡ್ ಎಂಜಾಯ್ಡ್ ಲೈಕ್ ಎನಿಥಿಂಗ್. ನೀವೇನು ಖರ್ಚು ಮಾಡ್ತಿರಲ್ಲ ತಿಂಗಳಿಗೆ, ಅದನ್ನು ನಾನು ವಾರಕ್ಕೆ ನನ್ನ ಮುಂದೆ ಮನೆ ಮುಂದೆ ಬರ್ತಾರಲ್ಲ ಆ ಜನಕ್ಕೆ ನಾನು ಖರ್ಚು ಮಾಡ್ತೀನಿ, ಬಟ್ ಯಾವತ್ತೂ ಹೇಳ್ಕೊಂಡಿಲ್ಲ ಅಂತ. ಹೌದು,
ತುಂಬಾ ವೈರಲ್ ಆಗಿತ್ತು. ಹೌದು, ಸಖತ್ ಖುಷಿಯಾಗಿ ಹೋಗಿತ್ತು ನನಗೆ. ಅಂದ್ರೆ ಅದು ತಾಕತ್ತು ಅಂತ ಹೇಳ್ಕೊಂಡು ಬದುಕದಲ್ಲ ಇವರು. ಈಗ ಅಪ್ಪು ಸರ್ ಇಷ್ಟೆಲ್ಲ ಮಾಡಿದ್ರಲ್ಲ, ಯಾರಿಗೆ ಗೊತ್ತಿತ್ತು? ಅವ್ರು ಹೋದ್ಮೇಲೆ ನಮ್ಗೆ ಇದೆಲ್ಲ ಗೊತ್ತಾಗಿತ್ತು. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ, ಯಾರ ಹತ್ರನೂ ಅವ್ರು ಹೇಳ್ಕೊಂಡಿರಲಿಲ್ಲ. ದರ್ಶನ್ ಸರ್ದು ಸುಮಾರಷ್ಟು ಇಂಟರ್ವ್ಯೂಗಳು ಅಥವಾ ಅವ್ರದ್ದು ನಿಮ್ಗೆ ಆ ರಿಯಾಲಿಟಿ ಶೋ ಅಲ್ಲೆಲ್ಲ ಬಂದಾಗ ಸುಮಾರು ಜನ ಹೇಳ್ತಿದ್ರು, ನಮ್ಗೆ ಆ ಹೆಲ್ಪ್ ಮಾಡಿದ್ರು, ನಮ್ಗೆ ಈ ಹೆಲ್ಪ್ ಮಾಡಿದ್ರು ಅಂತ ಅಲ್ಲೇ ನೋಡ್ತಾ ಇದ್ದೆ ಅವ್ರ ಆಟಿಟ್ಯೂಡ್. ನಾ ಮಜಾ ಮಾಡ್ತಿದ್ದೀನಿ ನಾವು, ನಾನು ಸಖತ್ ಖುಷಿಯಾಗ ಐ ಸುಮ್ನಿರ ಹೇಳ್ಬೇಡ ನಡಿ ಅನ್ನೋರು. ಆ ಆಟಿಟ್ಯೂಡೇ ಖುಷಿಯಾಗೋದು. ಅಂದ್ರೆ ಇಡೀ ಇಂಡಸ್ಟ್ರಿಲಿ ಅಣ್ಣವರು ವಿಷ್ಣುವರ್ಧನ್ ಸರ್ರು ಇಬ್ರು ಎಷ್ಟು ಸ್ವೀಟ್ ಅನ್ನಿಸ್ತಾರೋ ಅಷ್ಟೇ ಅಂಬರೀಷ್ ಅಣ್ಣ ರೇಬಲ್ ಅನ್ನಿಸ್ತಾರೆ. ಹೌದು, ಅಂದ್ರೆ ಮನುಷ್ಯ ತುಂಬಾ ಸಾಫ್ಟ್ ಬಟ್ ಮಾತು ತುಂಬಾ ಹಾರ್ಷ್, ಅದ್ರಲ್ಲೇ ಪ್ರೀತಿ ಗೆದ್ದು ಬಿಡೋರು. ಸೊ ನನಗೆಲ್ಲ ಒಂದ್ ಕಡೆ ಡಿಬಾಸ್ ಆತರ ಅಂತ ಅನ್ಸುತ್ತೆ. ನಿಮ್ಗೆ ಮನ್ಸಿಗೆ ತುಂಬಾ ಹತ್ರ ಸಖತ್ ಹತ್ರ ಆಗ್ಬಿಟ್ರಿ ನನಗಂತೂ. ಫಸ್ಟ್ ಮೀಟ್ ಗೆ ಫುಲ್ ಫೀಲ್ ಒಂದೇ ಸರಿ ಮೀಟ್ ಮಾಡಿದ್ದು ನಾನು, ಇವತ್ತಿಗೂ ಒಂದೇ ಸರಿ ಮೀಟ್ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ. ಸೂಪರ್. ಸೊ ಐ ಥಿಂಕ್ ನೋಡ್ತಿದ್ರೆ ತುಂಬಾ ಖುಷಿ ಪಡ್ತಾರೆ ಅನ್ಸುತ್ತೆ. ಇದನ್ನ ನೋಡಕ್ ಅವ್ರಿಗೆ ಪುರ್ಸತ್ ಸಿಕ್ಕಿದ್ರೆ ನೀವೇ ನೋಡಿದ್ರೆ ನನ್ ಪುಣ್ಯ ಅದು. ಸೂಪರ್ ಸರ್. ಸೊ ತುಂಬಾ ಚೆನ್ನಾಗಿತ್ತು ನಿಮ್ಮ ಜರ್ನಿ ಬಗ್ಗೆ ಕೇಳಿದಾಗ. ಸೊ ಸೂಪರ್ ಎಕ್ಸೈಟ್ ಆಯ್ತು ನನ್ಗಂತೂ, ತುಂಬಾ ಖುಷಿ ಅನಿಸ್ತು. ಸೊ ಒಂದ್ ಸಿನಿಮಾ ಅಂತೂ ಡೆಫಿನೆಟ್ಲಿ ಮಾಡ್ಬೋದು ಅಂತ ನನ್ಗಂತೂ ಅನಿಸ್ತು. ಐ ಥಿಂಕ್ ಈ ಕತೆ ಕೇಳಿರೋರು ಸುಮಾರು ಜನ ಹೇಳಿರ್ತಾರೆ ನಿಮಗೆ ಕತೆ ಮಾಡ್ಬೋದು, ಸಿನಿಮಾ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನನಗೊಂದು ಜರ್ನಿ ಇದೆಯಲ್ಲ, ನನ್ನ ತಂದೆದ ಒಂದ್ ಜರ್ನಿ ಇದೆ, ನನ್ನ ಲವ್ ದ ಒಂದ್ ಜರ್ನಿ ಇದೆ, ಇದೆರಡರ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀನಿ ಆಮೇಲೆ ಬಿಟ್ಟು. ಓಕೆ, ಸೊ ಸೂನ್ ಹಾಗಾದ್ರೆ ಬರ್ಲಿ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೀಶಿಯಸ್ ಟೈಮ್. ಸೊ ಕರ್ನಾಟಕ ಟಿ ವಿಯಿಂದ ನಿಮಗೆ ತುಂಬ ಹೃದಯವಾದ ಒಂದು ವಿಶಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಕ್ಷಮಿಸಿ ನನ್ನಿಂದ ತಡ ಆಗಿದ್ರೆ ಇಂಟರ್ವ್ಯೂಗೆ. ಎರಡನೇದಾಗಿ ಕರ್ನಾಟಕ ಟಿ ವಿ ಅದ್ಭುತವಾದ ಹೆಸರು. ಫಸ್ಟ್ ಆಫ್ ಆಲ್ ಕರ್ನಾಟಕ ಅಂತ ಹೆಸರಿಟ್ಕೊಳ್ಳದೆ ನಮ್ಮ ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ಬರುತ್ತೆ. ಅಂದರೆ ಆ ಚಾನೆಲ್ ಹೆಸರು ಹೇಳ್ತಾ ನಮ್ಮ ರಾಜ್ಯದ ಹೆಸರು ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಖುಷಿ ಸಂಗತಿ ಏನೂ ಇಲ್ಲ. ಸೊ ಈ ಚಾನಲ್ಗೆ ಹೆಸರನ್ನ ಇಟ್ಟವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಕರ್ನಾಟಕ ಟಿ ವಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಸಂದರ್ಶನ ತೊಗೊಂಡಿದ್ದಕ್ಕೆ. ಸುಮಾರಷ್ಟು ಜನಕ್ಕೆ ಸಂದರ್ಶನ ಕೊಡುವಂತಹ ಅದೃಷ್ಟನೂ ಇರಲ್ಲ. ಸೊ ನಾನು ಅದೃಷ್ಟವಂತ, ನನ್ನಿಂದ ಒಂದು ಸಂದರ್ಶನ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಕನ್ನಡದ ಅದ್ಭುತ ನಟ ಪ್ರಮೋದ್ ಶೆಟ್ಟಿ ಅವರ ಮನದಾಳದ ಮಾತು, ಹಾಗೇನೆ ಅವರ ಸಿನಿ ಜರ್ನಿಯ ಒಂದು ಜರ್ನಿಯನ್ನು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಜೊತೆ ಹಂಚಿಕೊಂಡ್ರು. ಸೊ ಇದಿಷ್ಟು ಅವರ ಒಂದು ಸಿನಿ ಜರ್ನಿ ಆಗಿತ್ತು. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರೋದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.